नरेंद्र मोदी हिंदे बंगलूरी बंदा एरे दिन के कित्तु बंद रस्त विकास कंडित्तु हीगे होगी बरोद्रल्ली माडा भ्रष्टाचार होर बंदिदे भ्रष्टाचार पर्वतवन्ने बीजेपी सरकार अंत टांगन आगता है। सरकार परवा मत केळलु नाचिके एनिसोदिल्वे अन्नुवंत प्रश्नेयन्न माडुत्तिदे। राज्यक्के प्रधानी एंट्री आगतायिदंते मोदी विरुद्ध कई ट्वीट वारण शुरु माडिदे। इवत्तु दशपथ हेद्दारियन्न उद्घाटने माड्ता इद्दारे IIT क्यांपस उद्घाटने माड्ता इद्दारे। ई हिन्नेलेयल्लि मोदी इवत्तु कर्नाटकक्के बंदिरुवंत हिन्नेलेयल्लि कांग्रेस भर्जरी बैटिंग अन्न माड्ता इद्दारे। केवल भरोसेगळन्न कोड्ता इद्दीरा अष्टे, आदरे जनर मेले साकष्टु होरेयन्न हाक्ता इद्दीरा। ಒಂದು ಸರಿ ಬಂದ್ರಿ ನೀವು ಬಂದಂತ ಹೋದಂತ ಸಂದರ್ಭದಲ್ಲಿ 40% ಕಮಿಷನ್ ತೆಗೆದುಕೊಂಡು ಅವರಿಗೆ ಬೇಕಾದಂತ ಅವರಿಗೆ ಗುತ್ತಿಗೆಯನ್ನ ಕೊಟ್ಟು ರೋಡ್ ಅನ್ನ ಸರಿ ಮಾಡಿಸಿದ್ರು। ನೀವು ಹೋಗ್ತಿದ್ದಷ್ಟರಲ್ಲಿ ಆಲ್ರೆಡಿ ಕಿತ್ತೋಗಿತ್ತು। ಮತ್ತೆ ಇನ್ನೊಂದು ಸರಿ ನೀವು ಬರೋಷ್ಟರಲ್ಲಿ ಈಗ ದೊಡ್ಡ ಮಟ್ಟದ ಭ್ರಷ್ಟಾಚಾರವೇ ನಿಮ್ಮ ಸರ್ಕಾರದಲ್ಲಿ ನಡೆದು ಹೋಗಿದೆ। ಹಿಂದೆಂದೂ ಕಂಡರಿಯದಂತ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ। ಸೋ ಹಾಗಾಗಿ ನಿಮ್ಮ ಸರ್ಕಾರ ಕೇವಲ ಶೋಕಿದಾರರ ಸರ್ಕಾರ ಆಗಿಬಿಟ್ಟಿದೆ। ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆಯತಾ ಇದೆ। ಇದ್ಯಾವುದು ನಿಮ್ಮ ಕಣ್ಣ ಮುಂದೆ ಬರ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ। ಮೋದಿ ಭರವಸೆಯ ಒಂದು ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಟ್ವೀಟ್ ವಾರ್ ನಡೆಯತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ। ಗಮನಿಸಿದ್ವಿ ಭ್ರಷ್ಟಾಚಾರದ ಪರ್ವತವನ್ನೇ ಬಿಜೆಪಿ ಹೊತ್ತುಕೊಂಡಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ। ಈ ಸರ್ಕಾರದ ಪರವಾಗಿ ಮತ ಕೇಳೋದಕ್ಕೆ ಯಾವ ನೈತಿಕತೆಯನ್ನ ಇಟ್ಕೊಂಡು ಜನರ ಮುಂದೆ ಮತವನ್ನ ಕೇಳ್ತೀರಾ ಅಂತ ಹೇಳಿ। ಒಂದು ಬಾರಿ ಬಂದಾಗ ರಸ್ತೆ ನೀವು ಹೋಗೋಷ್ಟರಲ್ಲಿ ಕಿತ್ತೋಯ್ತು, ಮತ್ತೆ ಇನ್ನೊಂದು ಸರಿ ಬಂದು ಹೋಗೋಷ್ಟರಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ। ಇಷ್ಟೆಲ್ಲ ಆದರೂ ಕೂಡ ಭ್ರಷ್ಟಾಚಾರಕ್ಕೆ ಬಿಜೆಪಿಯೇ ಭರವಸೆ, ಭ್ರಷ್ಟರಿಗೆ ಮೋದಿಯೇ ಭರವಸೆ। 40% ಕಮಿಷನ್ ಬಗ್ಗೆ ಹಲವು ಪತ್ರಗಳನ್ನು ಬರೆದ್ರು ಇತ್ತ ಸುಳಿಯದ ಮೋದಿ ಚುನಾವಣೆಗಾಗಿ ವಾರಕ್ಕೊಮ್ಮೆ ಕರ್ನಾಟಕದಲ್ಲಿ ಚಾಪೆ ಹಾಸಿ ಮಲಗ್ತಾ ಇರುವುದು ನೋಡ್ತಾ ಇದ್ದೀವಿ। ಅವರ ಆತ್ಮ ವಂಚಕನಂತೆ ಸಾಕ್ಷಿ ಅಂತ ಹೇಳಿ ಮೋದಿ ವಿರುದ್ಧ ಕಾಂಗ್ರೆಸ್ ವ್ಯಂಗ್ಯವನ್ನ ಆಡ್ತಾ ಇದೆ। PSI ಹಗರಣದಿಂದ ನೊಂದ ಯುವಕರ ಬಗ್ಗೆ ಮೋದಿ ಮಾತನಾಡ್ತಾರಾ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ। ಸಾಲು ಸಾಲು ಟ್ವೀಟ್ ಅನ್ನು ಮಾಡಿ ಮೋದಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ। ಸಾಕಷ್ಟು ಟ್ವೀಟ್ಗಳನ್ನು ಮಾಡುವುದರ ಮುಖಾಂತರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನೆಲ್ಲ ಹಗರಣಗಳಾಯಿತು ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಟ್ವೀಟ್ ಅನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ। ಭ್ರಷ್ಟಾಚಾರಕ್ಕೆ ಬಿಜೆಪಿಯ ಭರವಸೆ, ಭ್ರಷ್ಟರಿಗೆ ಮೋದಿಯ ಭರವಸೆ ಅನ್ನುವಂತ ಟ್ಯಾಗ್ ಲೈನ್ ಅನ್ನು ಬಳಕೆ ಮಾಡ್ಕೊಂಡಿದ್ದಾರೆ। 40% ಕಮಿಷನ್ ಬಗ್ಗೆ ಹಲವು ಬಾರಿ ಪತ್ರಗಳನ್ನು ಬರೆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಂತ ರಿಯಾಕ್ಷನ್ ಇಲ್ಲ, ಮರು ಉತ್ತರ ಇಲ್ಲ। ಚುನಾವಣೆಗಾಗಿ ವಾರಕ್ಕೊಮ್ಮೆ ಕರ್ನಾಟಕಕ್ಕೆ ಮಾತ್ರ ಬಂದು ಹೋಗ್ತಾ ಇದ್ದೀರಾ, ಅವರ ಆತ್ಮ ವಂಚನೆಗೆ ಸಾಕ್ಷಿ ಅಂತ ಹೇಳಿ ಮೋದಿ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ವಾರನ್ನ ನಡೆಸ್ತಾ ಇದೆ। PSI ಹಗರಣದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏನು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಯಿತು, ಅಲ್ಲಿವರೆಗೂ ಕೂಡ ಏನು ಬಿಜೆಪಿ ಸರ್ಕಾರ ಮಾಡಿರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಇರಬಹುದು ಅಥವಾ ಕರ್ಮಕಾಂಡಗಳಿರಬಹುದು, ಸಮಸ್ಯೆಗಳಿರಬಹುದು, ಎಲ್ಲವನ್ನ ಕೂಡ ಟ್ವೀಟ್ ಮಾಡುವುದರ ಮುಖಾಂತರ ಈಗ ಪ್ರಶ್ನೆಯನ್ನ ಮಾಡ್ತಾ ಇದೆ ಕಾಂಗ್ರೆಸ್।